ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ಸರ್ಕಾರ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯು ವಿಧಾನಸೌಧ ಮುತ್ತಿಗೆಗೆ ಸಜ್ಜಾಗಿದೆ. ಫೆಬ್ರವರಿ 14 ರಂದು ಬೆಂಗಳೂರಿನ ಸಿಟಿ ರೈಲ್ವೆ ನಿಲ್ದಾಣದಿಂದ ರೈತರು ಮೆರವಣಿಗೆ ಹೊರಟು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ತೀರ್ಮಾನಿಸಿದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು. ನದಿ ಜೋಡಣೆ ಹಣವನ್ನು ನೀರಾವರಿ ಅಭಿವೃದ್ಧಿಗೆ ಬಳಸಬೇಕು. ರೈತರ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಬೇಕು. ಹೀಗೆ ಹಲವಾರು ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಎಚ್ ಆರ್ ಬಸವರಾಜಪ್ಪ, ರಾಜ್ಯ ಉಪಾಧ್ಯಕ್ಷ ಟಿ ಎಂ ಚಂದ್ರಪ್ಪ, ಜಿಲ್ಲಾ ಕಾರ್ಯಾಧ್ಯಕ್ಷ ಕೆ ರಾಘವೇಂದ್ರ, ತಾಲೂಕು ಅಧ್ಯಕ್ಷ ಸಿ ಚಂದ್ರಪ್ಪ ಉಪಸ್ಥಿತರಿದ್ದರು. ಈಗ ನ್ಯಾಯಾಂಗ ಪ್ರವೇಶ ಮಾಡಿದೆ. ನ್ಯಾಯಾಂಗ ಏನ್ ತೀರ್ಪು ಕೊಡುತ್ತೋ ಅದಕ್ಕೆ ಭದ್ರಾವಕ್ಕೆ ವಿನಃ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕೆ ವಿನಃ ಯಾವುದೇ ಮತೀಯ ಭಾವನೆಯಿಂದ ಧಾರ್ಮಿಕ ಹಿನ್ನೆಲೆಯಲ್ಲಿ ಯಾರೂ ಕೂಡ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಬಾರದು, ಅವರ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ತಿರ್ತಾರೆ ವಿದ್ಯಾರ್ಥಿಗಳಲ್ಲಿ. ಕೇಂದ್ರ ಸರ್ಕಾರ ರೈತ ವಿರೋಧಿ 3 ಕೃಷಿ ಕಾಯ್ದೆಗಳನ್ನು ರೈತ ಚಳವಳಿಗೆ ಹೋರಾಟಕ್ಕೆ ಮಣಿದು ಲೋಕಸಭೆಯಲ್ಲೇ ವಾಪಸ್ ಪಡೆದಿದೆ. ಆ ತತ್ಕ್ಷಣವೇ ರಾಜ್ಯ ಸರ್ಕಾರ ವಾಪಸ್ ಪಡಿಬೇಕಾಗಿತ್ತು, ಅದಕ್ಕೆ ಪೂರಕವಾದಂಥ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕಾಗಿತ್ತು. ಆದರೆ ಇಲ್ಲಿ ತನಕ ವಾಪಸ್ ಪಡೀಲಿಲ್ಲ. ಬೆಳಗಾವಿ ಸುವರ್ಣಸೌಧದಲ್ಲಿ ಮುತ್ತಿಗೆ ಹಾಕಿದಾಗ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದರು, ಬೆಂಗಳೂರಿನ ವಿಧಾನಸಭೆ ಅಧಿವೇಶನದಲ್ಲಿ ನಾವು ವಾಪಸ್ ಪಡಿತೀವಿ ಅಂಥೇಳಿ. ಆ ಸೂಚನೆ ಏನೂ ಕಾಣಿಸ್ತಾ ಇಲ್ಲ. ಅದನ್ನು ವಾಪಸ್ ಪಡಿಬೇಕು ಒಂದನೇದು. ಎರಡನೇದು, ಕೇಂದ್ರ ಬಜೆಟ್ನಲ್ಲಿ ನದಿ ಜೋಡಣೆಯನ್ನು ಪ್ರಸ್ತಾಪ ಮಾಡಿದ್ದಾರೆ. ನದಿ ಜೋಡಣೆ ಯಾವುದೇ ಕಾರಣಕ್ಕೂ ಕಾರ್ಯ ಸಾಧು ಅಲ್ಲದೆ ಇರತಕ್ಕಂಥದ್ದು, ಜನರ ಮೋಸಗೊಳಿಸ್ಲಿಕ್ಕೆ ಹೇಳ್ತಕ್ಕಂಥ ಮಾತೇ ವಿನಃ ಅದು ಕಾರ್ಯ ಸಾಧು ಆಗಲ್ಲ. ಯಾಕೆ ಅಂತೇಳಿದರೆ ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆದ್ರೂ ಕೂಡ 75 ವರ್ಷ ಆದ್ರೂ ಕೂಡ ಅಂತಾರಾಜ್ಯ ನದಿ ವಿವಾದಗಳು ಇನ್ನೂ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಮುಂದುವರಿತಾ ಇದ್ದಾವೆ. ಹಾಗಾಗಿ ರಾಜ್ಯ ಸರ್ಕಾರಗಳ ಒಪ್ಪಿಗೆ ಪಡೆದು ಮಾಡ್ತೀವಿ ಅಂತಕ್ಕಂಥದ್ದು ಅದು ಮೂರ್ಖತನ. ಯಾವ ರಾಜ್ಯ ಸರ್ಕಾರಗಳು ಒಪ್ಪಿಗೆ ಕೊಡಲ್ಲ. ಮೊದಲನೇದಾಗಿ ಈ ಯೋಜನೆಯಿಂದ ನಮ್ಮ ಕರ್ನಾಟಕಕ್ಕಂತೂ ಅನ್ಯಾಯ ಆಗುತ್ತೆ. ಕರ್ನಾಟಕಕ್ಕೆ ಯಾವುದೇ ಪ್ರಯೋಜನವೂ ಕೂಡ ಆಗಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ, ಜಲಸಂಪನ್ಮೂಲ ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದನ್ನು ಕೈಬಿಟ್ಟು, ನದಿ ಜೋಡಣೆಯನ್ನು ಕೈಬಿಟ್ಟು ಇವತ್ತು ಕೆರೆ ಕಟ್ಟೆ ಹೂಳು ತೆಗೀತಕ್ಕಂಥದ್ದು, ಕೆರೆ ಕಟ್ಟೆ ನಿರ್ಮಾಣ ಮಾಡ್ತಕ್ಕಂಥದ್ದು, ಬಾಂಧ ಹಾಕ್ತಕ್ಕಂಥದ್ದು, ಒಡ್ಡಾಕ್ತಕ್ಕಂಥದ್ದು, ಅಂತರ್ಜಲ ರಕ್ಷಣೆ ಮಾಡಲಿಕ್ಕೆ ಏನೇನು ಮಾರ್ಗೋಪಾಯಗಳಿದವೋ ಆ ಕೆಲಸನ ಮಾಡಬೇಕು. ಮತ್ತು ಹನಿ ನೀರಾವರಿ, ತುಂತುರು ನೀರಾವರಿ 100 ಸಹಾಯಧನ ಕೊಡಬೇಕು, ಸೋಲಾರ್ಗೆ 100 ಸಹಾಯಧನ ಕೊಡಬೇಕು. ಇವೆಲ್ಲವಕ್ಕೂ ಕೂಡ ಈಗೇನು ನದಿ ಜೋಡಣೆಗೆ ಅವರು ಏನು ಹೇಳ್ತಾರೆ ಅದರ 25 ಭಾಗ ಹಣ ಸಾಕಾಗುತ್ತೆ, ಜಾಸ್ತಿ ಹಣ ಬೇಕಾಗಿಲ್ಲ. ಮತ್ತು ಅದು 50-100 ವರ್ಷ ಹೇಳ್ಕೊಂತ ಹೋಗೋದೇವಿನ ಇದು ತತ್ಕ್ಷಣದಲ್ಲಿ ಫಲ ಕೊಡುತ್ತೆ. ತತ್ಕ್ಷಣದಲ್ಲಿ ರೈತರು ನೀರಾವರಿ ಮಾಡ್ಕೇಳ್ತಾರೆ, ನೀರಾವರಿಗಳು ಆಗುತ್ತೆ ರೈತರಿಗೆ ಹೊಲದಲ್ಲಿ. ಆದ್ದರಿಂದ ಈ ಯೋಜನೆ ಜಾರಿಗೆ ತರಬೇಕು ಅಂತಕ್ಕಂಥ ಒತ್ತಾಯ. ಮತ್ತು ಆಮೇಲೆ ಭತ್ತ, ರಾಗಿ, ಜೋಳ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು. ಕಬ್ಬಿಗೆ ಇವತ್ತು ಬೆಲೆ ಸರಿಯಾದ ನ್ಯಾಯವಾದಂಥ ಬೆಲೆ ನಿಗದಿ ಮಾಡಬೇಕು. ಹಗಲು 10 ತಾಸು ವಿದ್ಯುತ್ ಶಕ್ತಿ ಕೊಡಬೇಕು. ಹಾಲಿಗೆ 40 ರೂಪಾಯಿ ಕನಿಷ್ಠ ದರ ನಿಗದಿ ಮಾಡಬೇಕು. ಈ ಎಲ್ಲ ಕೆಲವು ವಿಚಾರಗಳನ್ನು ಇಟ್ಕೊಂಡು ಇವತ್ತು 14ನೇ ತಾರೀಕು, ಇದೇ ತಿಂಗಳು 14ನೇ ತಾರೀಕು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಿಂದ 11 ಗಂಟೆಗೆ ಮೆರವಣಿಗೆ ಹೊರಡುತ್ತೆ, ವಿಧಾನಸೌಧ ಮುತ್ತಿಗೆ ಹಾಕ್ತಾ ಇದ್ದೀವಿ. ಸರ್ಕಾರ ಆದಷ್ಟು ಬೇಗ ತೀರ್ಮಾನ ತಗೊಂಡ್ರೆ ಮುತ್ತಿಗೆನೂ ಕೂಡ ನಾವು ನಿಲ್ಲಿಸಕ್ಕೆ ತಯಾರಿದ್ದೀವಿ, ಇಲ್ಲ ಕರೆದಾರು ಮಾತುಕತೆ ಮಾಡಬೇಕು ಅಷ್ಟರೊಳಗಡೆ ಅಂತಕ್ಕಂಥ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಕೂಡ ಭಾಗವಹಿಸಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತೀವಿ. ಹೆಚ್ಚು ಕಮ್ಮಿ ಅಲ್ಲಿ ಒಂದು 10,000 ಜನ ಭಾಗವಹಿಸ್ಬೋದು ಅನ್ನೋ ನಿರೀಕ್ಷೆ ಇದೆ. ನಮ್ಮಲ್ಲಿಂದ ಒಂದು 500-1,000 ಜನ ಹೋಗ್ಬೋದು ಅಂತ ನಿರೀಕ್ಷೆ.